Srishti groups of institution BMN Public School Uttama Shikshana Uttama Paritamsha Hechina Mahitigagi Samparkisi Contact number 9449169999 ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ದೇವರಹಳ್ಳಿಯಲ್ಲಿ ಹಸುವೊಂದು ಅವಳಿ ಕರುಗಳಿಗೆ ಜನ್ಮ ನೀಡಿರುವ ಅಪರೂಪದ ಘಟನೆ ನಡೆದಿದೆ. ಗುರುವಾರ ಮುಂಜಾನೆ 6 ಗಂಟೆ ಸಮಯದಲ್ಲಿ ದೇವರಹಳ್ಳಿ ಗ್ರಾಮದ ಕುಮಾರ್ ಪುಟ್ಟರಾಜಪ್ಪ ಎಂಬುವವರಿಗೆ ಸೇರಿದ ಹಸುವು ಮುದ್ದಾದ 2 ಅವಳಿ ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ. ಕರುಗಳು ಆರೋಗ್ಯವಾಗಿದ್ದು 2 ತಿಂಗಳುಗಳ ಕಾಲ ಪೌಷ್ಟಿಕ ಆಹಾರ ಒದಗಿಸಿ ಅವಳಿ ಕರುಗಳನ್ನು ಪೋಷಿಸಲಾಗುವುದು ಎಂದು ಕುಟುಂಬ ಸದಸ್ಯರಾದ ಸತೀಶ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕಣೇಗೌಡನಹಳ್ಳಿ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆಯನ್ನ ಮಾಡಲಾಯಿತು. ಈಗಾಗಲೇ ನಗರಸಭೆಗೆ ನೆಲಮಂಗಲದ ಅರಿಶಿನಕುಂಟೆ, ವಾಜರಹಳ್ಳಿ, ಬಸವನಹಳ್ಳಿ, ವಿಶ್ವೇಶ್ವರಪುರ ಗ್ರಾಮ ಪಂಚಾಯಿತಿಗಳು ನಗರಸಭೆಗೆ ಸೇರ್ಪಡೆಯಾದ ಹಿನ್ನೆಲೆ ಕಣೇಗೌಡನಹಳ್ಳಿ ಹಾಗೂ ಇಸ್ಲಾಂಪುರ ಮತ್ತು ಇನ್ನಿತರ ಅಕ್ಕಪಕ್ಕದ ಗ್ರಾಮಗಳು ಸೇರಿದಂತೆ ಅಧಿಕ ಜನಸಂಖ್ಯೆ ಇರುವ ಕಾರಣ ನೂತನ ಗ್ರಾಮ ಪಂಚಾಯಿತಿಯ ಅವಶ್ಯಕತೆ ಇದ್ದು ತಾತ್ಕಾಲಿಕವಾಗಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆಗೆ ಚಾಲನೆಯನ್ನ ನೀಡಲಾಯಿತು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬನ್ನೇರುಘಟ್ಟ ಗ್ರಾಮ ಪಂಚಾಯಿತಿಯ ಬಿಲ್ವಾರ್ನಹಳ್ಳಿಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಹಲವು ಭಾಗಗಳಲ್ಲಿ ಮರಗಳು ನೆಲಕ್ಕೆ ಉರುಳಿವೆ. ರಾಜ್ಯದ ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆ ಇದ್ದರೂ ಕೂಡ ಕೆಇಬಿ ಅಧಿಕಾರಿಗಳು ತೆಗೆದುಕೊಳ್ಳಬೇಕಾದ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಗೋಮಾತೆಯ ಪ್ರಾಣಹಾನಿ ಉಂಟಾಗಿದೆ. ಮುಖ್ಯ ರಸ್ತೆಯಲ್ಲಿ ಟ್ರಾನ್ಸ್ಫಾರಂನಿಂದ ಗೋಮಾತೆಯ ಸಾವನ್ನಪ್ಪಿದೆ. ಸಾವನ್ನಪ್ಪಿದ ಗೋಮಾತೆಗೆ ಸ್ಥಳೀಯರು ಪೂಜೆ ಮಾಡಿ ಗೋಮಾತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದಲೂರು ಗ್ರಾಮದಲ್ಲಿ 2014-15 ಸಾಲಿನಲ್ಲಿ ಕಿರುನೀರು ಸರಬರಾಜು ಯೋಜನೆಯಡಿ ನಿರ್ಮಾಣವಾಗಿದ್ದ 50,000 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ಕೇವಲ 5 ವರ್ಷಗಳಲ್ಲೇ ನೆಲಕ್ಕೆ ಉರುಳಿದೆ. ಸದ್ಯ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಆದರೆ ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ ಮತ್ತು ಗುತ್ತಿಗೆದಾರ ಹಾಗೂ RWSS ಇಲಾಖೆ ಅಧಿಕಾರಿಗಳ ಕಳಪೆ ಕಾಮಗಾರಿಯಿಂದಾಗಿ ಕೇವಲ 5 ವರ್ಷಕ್ಕೆ ಓವರ್ ಹೆಡ್ ಟ್ಯಾಂಕ್ ಧರೆಗುರುಳಿದೆ. ಅನೇಕ ಬಾರಿ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದೆ. HCL ವತಿಯಿಂದ ಚೈಲ್ಡ್ ಫೌಂಡೇಶನ್ ರವರ ಸಹಯೋಗದಲ್ಲಿ ಜಿಗಣಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ 450 ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. HCL ವತಿಯಿಂದ ವಡ್ಡರಪಾಳ್ಯದಲ್ಲಿ ವಾಸವಿರುವಂತಹ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ವಲಸೆ ಕಾರ್ಮಿಕರು ಇರುವಂತಹ ಫಲಾನುಭವಿಗಳನ್ನು ಚೈಲ್ಡ್ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಗುರುತಿಸಿ HCL ವತಿಯಿಂದ ಬೆಂದಂತಹ ಕಿಟ್ಗಳನ್ನು ನೀಡಲಾಗಿದೆ. ಪ್ರತಿಯೊಬ್ಬರು ಜೀವನನು ಒಂದು ಸಿನಿಮಾ ಇದ್ದ ಹಾಗೆ ಅವರವ್ರ ಲೈಫ್ಗೆ ಅವರೇ ಹೀರೋ. ನನ್ನ ಲೈಫ್ನಲ್ಲಿ ಆಗಿದ್ದು ಅದೇ. ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿರೋ ಇಷ್ಟೆಲ್ಲ ಘಟನೆಗಳು ಯಾಕೆ ನಡೀತಿದೆ, ಯಾರು ಮಾಡ್ತಿದ್ದಾರೆ, ಇದೆಲ್ಲ ನಿಜಾನಾ ಸುಳ್ಳ, ಈ ಎಲ್ಲ ಸಾವುಗಳು ಪ್ರಶ್ನೆಗಳಲ್ಲೇ ಕೊನೆಯಾಗ್ತಿದೆ. ಉತ್ತರ ಹುಡುಕ್ತಾ ಹೊರಟೆ, ಆದರೆ ಒಂದು ಸುಳಿವು ಸಿಗಲಿಲ್ಲ. ಕಾರಣ ಇಲ್ಲದೆ ಯಾವುದು ನಡೆಯಲ್ಲ, ಆ ಕಾರಣ ಏನಂತ ಹುಡುಕ್ಬೇಕು. ಆ ಸುಳಿ ನನ್ನನ್ನು ಬಿಡಲಿಲ್ಲ. ತುಮಕೂರು ಗ್ರಾಮಾಂತರದ ಬೈಚನಹಳ್ಳಿ ಗ್ರಾಮದಲ್ಲಿ ಫೆಬ್ರವರಿ 28 ಮನೆ ಅಂಗಳದಲ್ಲಿ ಆಟವಾಡುತ್ತಿದ್ದ ಮಗುವನ್ನ ಚಿರತೆ ಹೊತ್ತೊಯ್ದು ಕೊಂದು ಹಾಕಿತ್ತು. ಅರಣ್ಯ ಸಚಿವ ಆನಂದ್ ಸಿಂಗ್ ಮೃತ ಬಾಲಕನ ಕುಟುಂಬಕ್ಕೆ ಸರ್ಕಾರದಿಂದ 7.5 ಲಕ್ಷ ಪರಿಹಾರವನ್ನ ಘೋಷಿಸಿದ್ರು. ಇದರ ಜೊತೆ ಶಾಸಕ ಡಿಸಿ ಗೌರಿಶಂಕರ್ 2 ಲಕ್ಷ ಪರಿಹಾರ ನೀಡಿದ್ದರು. ಶಾಸಕರು ನೀಡಿದ್ದ ಚೆಕ್ ಕ್ಲಿಯರ್ ಆಗಿ ಹಣ ಕುಟುಂಬಸ್ಥರ ಕೈ ಸೇರಿದೆ. ಇನ್ನು ಸರ್ಕಾರ ನೀಡಿದ 7.5 ಲಕ್ಷದ ಚೆಕ್ ಕುಟುಂಬಸ್ಥರು ಬ್ಯಾಂಕ್ಗೆ ಹಾಕಿದ್ದು, ಬ್ಯಾಂಕ್ ಸಿಬ್ಬಂದಿ ಸರ್ಕಾರದ ಖಾತೆಯಲ್ಲಿ ಹಣವೇ ಇಲ್ಲ ಎಂಬ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಿಸಿದರೂ ಯಾರೂ ಮಾಹಿತಿ ನೀಡುತ್ತಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ.
ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರುಗಡೆ ಕರ್ನಾಟಕ ಸುಡುಗಾಡು ಸಿದ್ಧ ಮಹಾಸಂಘದ ತಾಲೂಕು ಶಾಖಾ ಪದಾಧಿಕಾರಿಗಳಿಂದ ತಹಶೀಲ್ದಾರ್ ಮುಖಾಂತರ ಕರ್ನಾಟಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸರ್ಕಾರದಿಂದ ಸಂಕಷ್ಟದಲ್ಲಿ ಸಿಲುಕಿರುವ ಅನೇಕ ಬಡವರ್ಗ ಹಾಗೂ ಬೀದಿ ವ್ಯಾಪಾರಿಗಳಿಗೆ ಸೇರಿದಂತೆ ಅನೇಕರಿಗೆ ಸಹಾಯಹಸ್ತವನ್ನ ಸರ್ಕಾರ ನೀಡಿದೆ. ಆದರೆ ನಮ್ಮ ಸುಡುಗಾಡು ಸಿದ್ಧ ಸಮಾಜ ಅಲೆಮಾರಿ ಜನಾಂಗವಾಗಿದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕುಟುಂಬಗಳು ಹೊಂದಿದೆ. ನಮಗೂ ಜೀವನವನ್ನ ನಡೆಸಲು ಕಷ್ಟವಾಗುತ್ತಿದೆ. ಸರ್ಕಾರ ಈ ಸಮುದಾಯವನ್ನ ಗುರುತಿಸಿ ವಿಶೇಷ ಪ್ಯಾಕೇಜ್ನಲ್ಲಿ ನಮ್ಮನ್ನ ಸೇರಿಸಬೇಕು ಎಂದು ತಹಶೀಲ್ದಾರ್ ಚಂದ್ರಕಾಂತ ಭಜಂತ್ರಿ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಹಾಸನ ಜಿಲ್ಲೆಯ ಹೊಳೆ ನರಸೀಪುರಕ್ಕೆ ದಕ್ಷಿಣ ವಲಯ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ವಿಪುಲ್ ಕುಮಾರ್ ಭೇಟಿ ನೀಡಿದ್ದು ಪಟ್ಟಣದ ಕೋವಿಡ್ ಸೋಂಕಿತ ಕಂಟೈನ್ಮೆಂಟ್ ಪ್ರದೇಶಗಳಾದ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್, ಹೌಸಿಂಗ್ ಬೋರ್ಡ್ಗೆ ಭೇಟಿ ನೀಡಿದ್ದಾರೆ. ಕೆಲವು ಕೋವಿಡ್ ಸೋಂಕಿತ ಪೊಲೀಸ್ ಸಿಬ್ಬಂದಿಗಳ ಕುಟುಂಬದ ಸದಸ್ಯರುಗಳಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಿ ಕೊರೋನಾ ನಿಯಂತ್ರಣಕ್ಕಾಗಿ ದುಡಿಯುವ ಪೊಲೀಸರ ಸೇವೆಯನ್ನ ಶ್ಲಾಘಿಸಿದರು. ಅವರಿಗೆ ಇಲಾಖೆಯ ವತಿಯಿಂದ ಎಲ್ಲಾ ತರಹದ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಎಂದು ಭರವಸೆಯನ್ನು ಕೂಡ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಶುಕ್ರವಾರ ಕೋವಿಡ್-19 ಮಹಾಸ್ಫೋಟ ಸಂಭವಿಸಿದ್ದು ಬರೋಬ್ಬರಿ 60 ಜನರಲ್ಲಿ ಸೋಂಕು ತಾಗಿರುವುದು ದೃಢವಾಗಿದೆ. ಒಟ್ಟು 17 ಜನ ಅಪ್ರಾಪ್ತರಲ್ಲಿ ಸೋಂಕು ಒಕ್ಕರಿಸಿದ್ದು ಜಿಲ್ಲೆಯಲ್ಲಿ ಒಂದಂಕಿಗೆ ಇಳಿದಿದ್ದ ಸೋಂಕಿತರ ಸಂಖ್ಯೆ ಇಂದು ಏಕಾಏಕಿ 60 ಜನರಲ್ಲಿ ಪತ್ತೆಯಾಗಿ ಜನರ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಈವರೆಗೆ 163 ಇದ್ದ ಸೋಂಕಿತರ ಸಂಖ್ಯೆ ದ್ವಿಶತಕದ ಗಡಿ ದಾಟಿ 223ಕ್ಕೆ ಏರಿಕೆಯಾಗಿದೆ. ಸದ್ಯದ ಕೊರೋನಾ ಸ್ಥಿತಿಯಿಂದ ಎಲ್ಲಾ ಕೊರತೆಗಳು ಹೆಚ್ಚಾಗುತ್ತಿದೆ. ಕೊರೋನಾ ಕಂಟಕದಿಂದ ಗ್ರಾಮ ಪಂಚಾಯಿತಿ ಮಿನಿ ಸಮರಕ್ಕೆ ಬಿಸಿ ತಟ್ಟಿದ್ದು ರಾಜ್ಯ ಚುನಾವಣಾ ಆಯೋಗವು ಚುನಾವಣೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದ್ದಾರೆ. ಮೊದಲೇ ಕೊರೋನಾ ವೈರಸ್ ಎಲ್ಲಿ ಹೇಗೆ ಆಕ್ರಮಣ ಮಾಡುತ್ತದೆ ಎಂಬ ಭಯದ ವಾಸ್ತವವನ್ನು ಅರಿತು ಚುನಾವಣೆ ಆಯೋಗ ಜಿಲ್ಲಾಧಿಕಾರಿಗಳ ವರದಿಯನ್ನ ಪರಿಶೀಲಿಸಿ ಮತ್ತು ಎಲ್ಲಾ ಜಿಲ್ಲಾಡಳಿತದ ಸಿಬ್ಬಂದಿ ಕೋವಿಡ್-19 ನಿಯಂತ್ರಣದಲ್ಲಿ ಸಂಪೂರ್ಣ ನಿರತರಾಗಿದ್ದು ಚುನಾವಣೆಗೆ ಸಿಬ್ಬಂದಿಗಳ ಕೊರತೆ, ಸಾರಿಗೆ ವ್ಯವಸ್ಥೆ ಕೊರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ತೊಂದರೆ ಉಂಟಾಗಬಹುದು. ಆದ ಕಾರಣ ಚುನಾವಣೆ ಆಯೋಗವು ತಾತ್ಕಾಲಿಕವಾಗಿ ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ.